ಕರ್ನಾಟಕದ ಜನರಿಗೆ ದ್ರೋಹ ಮಾಡ್ತಾ ಇದ್ದೀರಿ ಅಂತಕ್ಕಂಥ ಮಾತುಗಳನ್ನು ಹೇಳಬೇಕಾಗ್ತದೆ. ಬಿಜೆಪಿ ಸರ್ಕಾರ ನಮಗೆ ಮಲ್ತಾಯಿ ಧೋರಣೆಯನ್ನು ಮಾಡ್ತಾ ಇದೆ. ಇವರೆಲ್ಲ ಎಂಪಿಗಳು, ಮಿನಿಸ್ಟ್ರಿಗಳು, ಬಿಜೆಪಿ ಲೀಡರ್ಗಳು ಎಲ್ಲರೂ ಕೂಡ ಕರ್ನಾಟಕದ ಜನರಿಗೆ ದ್ರೋಹ ಮಾಡ್ತಾ ಇದ್ದಾರೆ. ದಿಸ್ ಇಸ್ ಎನ್ ಹಾರ್ಡ್ ಟ್ರೂತ್. ದಿಸ್ ಆರ್ ಆಲ್ ಬೇಸ್ಡ್ ಆನ್ ಫ್ಯಾಕ್ಟ್ಸ್. ನೋ ಎನಿಬಡಿ ಕ್ಯಾನ್ ವೆರಿಫೈ ದಿ ಡಾಕ್ಯುಮೆಂಟ್ಸ್ ಆಫ್ ದಿ ಗವರ್ಮೆಂಟ್. ನಮ್ ಡಾಕ್ಯುಮೆಂಟ್ ಬೇಡ. ಯು ಪ್ಲೀಸ್ ವೆರಿಫೈ ದಿ ಡಾಕ್ಯುಮೆಂಟ್ಸ್ ಆಫ್ ಗವರ್ಮೆಂಟ್ ಆಫ್ ಕರ್ನಾಟಕ, ಗವರ್ಮೆಂಟ್ ಆಫ್ ಇಂಡಿಯಾ. ಬಜೆಟ್ ಅಲ್ಲಿ ಡಾಕ್ಯುಮೆಂಟ್ಸ್, ಬಜೆಟ್ ಡಾಕ್ಯುಮೆಂಟ್ಸ್, ಯು ಪ್ಲೀಸ್ ವೆರಿಫೈ. ಅದರಿಂದ ಇಷ್ಟೆಲ್ಲ ಅನ್ಯಾಯ ಆಯ್ತಲ್ಲ ನಮಗೆ, ಇಷ್ಟು ಅನ್ಯಾಯ ಆಯ್ತ, ಒಟ್ಟು ಅನ್ಯಾಯ ಆಗಿರೋದು ನಮಗೆ 187,787 ಕೋಟಿ. ಎಷ್ಟು? ಕಳೆದ 8-9 ವರ್ಷಗಳಲ್ಲಿ ನಮಗೆ ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಆಗಿರತಕ್ಕಂತ ಒಟ್ಟು ಹಣ ಎಷ್ಟು? 187,000 ಕೋಟಿ. ಚಿಲ್ಲರೆ ಬಿಟ್ಬಿಡ್ತೀನಿ ನಾನು, ಅದು ಹೇಳ್ತೀನಿ. 187,000 ಕೋಟಿ ಗೊತ್ತಾಯ್ತ ಭವ್ಯ? ಯಾಕೆ ನೀನು ಹೋಗಿದ್ದೆ ಟಿವಿ ಚಾನೆಲ್ಗೆ ನೋಡಿದೆ. 1,87,000. ಏ ನಾಗರಾಜ, ಯಾದವ ಎಲ್ಲಿ ಎದ್ದುಂಟಾಗವನೇವ? 187,000 ಕೋಟಿ ಒಟ್ಟು ನಷ್ಟ ಆಗಿರ್ತಕ್ಕಂಥದ್ದು ಎಷ್ಟು? 1,80,000 ಕ್ರೋರ್ಸ್, 87,000 ಕ್ರೋರ್ಸ್. ಇನ್ ಸಚ್ ಎ ಬಿಗ್ ವೇ ಇಂಜಸ್ಟಿಸ್ ಹ್ಯಾಸ್ ಬಿನ್ ಕಾಸ್ಟ್ ಟು ಕರ್ನಾಟಕ. ಕೆನ್ ವಿ ಕೀಪ್ ಕ್ವೈಟ್? ಶುಡ್ ವಿ ನಾಟ್ ಎಜಿಟೇಟ್? ಶುಡ್ ವಿ ನಾಟ್ ಪ್ರೊಟೆಕ್ಟ್ ದಿ ಇಂಟ್ರೆಸ್ಟ್ ಆಫ್ ಕರ್ನಾಟಕ? ಶುಡ್ ವಿ ನಾಟ್ ಪ್ರೊಟೆಕ್ಟ್ ದಿ ಇಂಟ್ರೆಸ್ಟ್ ಆಫ್ ಕನ್ನಡಿಗಾಸ್? ಇಸ್ ಇಟ್ ನಾಟ್ ಅವರ್ ಡ್ಯೂಟಿ? ದಟ್ ಇಸ್ ವೈ ಯು ಆರ್ ಡೂಯಿಂಗ್.